ಹಳೆ ಮೈಸೂರಿನಲ್ಲಿ ಬಿ ಜೆ ಪಿ ಓಟ್ಗಳನ್ನು ಜಾಸ್ತಿ ತಗೊಂಡ್ರೆ ಹೊಡೆತ ಬೀಳೋದು ಜೆ ಡಿ ಎಸ್ಗ ಕಾಂಗ್ರೆಸ್ಗ ಅಂತ. ಜೆ ಡಿ ಎಸ್ಸಿಗೆ ಹೊಡೆತ ಬಿದ್ದು ಜೆ ಡಿ ಎಸ್ನ ಓಟ್ ಹೊಡೆದು ಅದರಿಂದ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಅಂತಿಮವಾಗಿ ಬಿ ಜೆ ಪಿಗೆ ಏಟಾಗುತ್ತೆ, ಬೂಮರಾಂಗ್ ಆಗಬಹುದು ಸ್ಟ್ರಾಟಜಿ ಅನ್ನೋ ಚರ್ಚೆನೂ ನಡೀತಿದೆ. ನೋಡೋಣ ಒಳಗಡೆ ಏನೇನಾಯಿತು ಅಂತ ಮಾಹಿತಿ ಸಿಕ್ಕರೆ ಕೊಡ್ತೀವಿ ನಿಮಗೆ. ಇನ್ನೊಂದು ಕಡೆ ಉಸ್ತುವಾರಿಗಳು ಬಂದು ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಈ ಸಲ ಚುನಾವಣಾ ಉಸ್ತುವಾರಿ, ಅವರು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದಾರೆ. ಅಣ್ಣಾಮಲೈ ಮತ್ತು ಮನ್ಸುಖ್ ಮಾಂಡವೀಯ, ಅಮಿತ್ ಶಾ ಅವರು ಸಭೆ ಶುರು ಮಾಡೋದಕ್ಕಿಂತ ಮುಂಚೆನೆ ಇವರು ಪ್ರಭಾರಿಗಳೆಲ್ಲ ಸೇರ್ಕೊಂಡು ಇವರೊಂದು ಪ್ರತ್ಯೇಕವಾದ ಸಭೆ ಮಾಡಿದ್ರು. ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಕೋರ್ ಕಮಿಟಿ ಸದಸ್ಯರು, ಸೋಷಿಯಲ್ ಮೀಡಿಯಾ ಟೀಮ್ನ ಮುಖ್ಯಸ್ಥರು, ಬೆಂಗಳೂರು ಪಾಲಿಕೆಯ ವ್ಯಾಪ್ತಿಯ ಜನಪ್ರತಿನಿಧಿಗಳು ಇಷ್ಟೆಲ್ಲ ಇದ್ರು. ಅಂದರೆ ಬಿ ಜೆ ಪಿಲಿ ಈ ಪ್ರಭಾರಿಗಳು ಬಂದರು ರಾಜ್ಯಕ್ಕೆ ಅನ್ನುವುದರೊಂದಿಗೆ ಎಲೆಕ್ಷನ್ ತಯಾರಿ ಒಂದು ಹಂತ ಮುಂದೆ ಹೋಯಿತು ಅಂತ. ಇಷ್ಟು ದಿವಸ ಪ್ರಚಾರಗಳು, ರಥಯಾತ್ರೆಗಳು, ಸಮಾವೇಶಗಳು ಹಂಗೆ ನಡೀತಾ ಇರುತ್ತಲ್ಲ, ಈಗ ಯಾವ ಕ್ಷೇತ್ರದಲ್ಲಿ ಯಾರ ಪರವಾಗಿದ್ದಾರೆ, ಸರ್ವೆ ಆಗಿದೆಯಾ, ಯಾರಿಗೆ ಟಿಕೆಟ್ ಕೊಡಬೇಕು, ಜಾತಿ ಕಾಂಬಿನೇಷನ್ ಹೆಂಗೆ, ಆ ಲೆವೆಲಿನ ಚರ್ಚೆಗಳು ಇನ್ನು ಮುಂಚೆ ಶುರುವಾಗ್ತವೆ. ಈ ಇವರು ನಡೆಸಿದಂಥ ಮೀಟಿಂಗ್ನಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಬಿ ಎಲ್ ಸಂತೋಷ್ ಅವರು ಕೂಡ ಇದ್ದರು, ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ದರು. ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡವೀಯ ಇಬ್ಬರು ಕೂಡ ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ದರು, ಜೊತೆಗೆ ವಿಜೇಂದ್ರ ಅವರು ಇದ್ದರು. ಅದಾದ ಬಳಿಕ ಬಿ ಜೆ ಪಿ ಆಫೀಸ್ನಲ್ಲಿ ಸಭೆ, ಅನಂತಕುಮಾರ್ ಅವ್ರನ್ನ ತುಂಬ ನೆನಪಿಸ್ಕೊಂಡ್ರಂತೆ ಧರ್ಮೇಂದ್ರ ಪ್ರಧಾನ್ ಅವರು. ಒಳ್ಳೆ ಸಂಘಟನೆ ಮಾಡ್ತಿದ್ರು, ಚಂದ ಪಕ್ಷ ಕಟ್ಟಿದ್ರು. ಯಡಿಯೂರಪ್ಪನವರ ಹೋರಾಟ ಎಂಥದ್ದು, ಅವರ ತ್ಯಾಗ ಹೋರಾಟ ಎಂಥದ್ದಿತ್ತು. ಮನ್ಸುಖ್ ಮಾಂಡವೀಯ ಅವರಿಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರನ್ನು ಧರ್ಮೇಂದ್ರ ಪ್ರಧಾನ ಪರಿಚಯ ಮಾಡಿಸಿದ್ರಂತೆ. ದೇಶದಲ್ಲಿ ಮೂರೇ ಮೂರು ರಾಜ್ಯಗಳಲ್ಲಿ ಸಂಘಟನೆ ಬಹಳ ಅಂದರೆ ಬಹಳ ಗಟ್ಟಿಯಾಗಿರೋದು, ಒಂದು ಗುಜರಾತ್, ಇನ್ನೊಂದು ಉತ್ತರ ಪ್ರದೇಶ, ಬಿಟ್ಟರೆ ಕರ್ನಾಟಕನೇ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರಂತೆ. ಸರ್ಕಾರ ಇರಲಿ ಬಿಡಲಿ ಮೂರೂ ರಾಜ್ಯಗಳಲ್ಲಿ ಸಂಘಟನೆ ಬಹಳ ಗಟ್ಟಿಯಾಗಿದೆ, ಅದಕ್ಕೆ ಸರ್ಕಾರನೂ ಸೇರಿದರೆ ಇನ್ನಷ್ಟು ಶಕ್ತಿ ಬರುತ್ತೆ, ಎಲ್ಲರೂ ಒಟ್ಟಾಗಿ ಶ್ರಮ ವಹಿಸೋಣ, ನಮ್ಮ ಹತ್ರ ಸರ್ವೆ ರಿಪೋರ್ಟ್ ಇದೆ, ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ರಾಜ್ಯದ ಕೆಲ ಪ್ರಮುಖರ ಫೋನ್ ನಂಬರ್ಗಳನ್ನು ಇಸ್ಕೊಂಡ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.